ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾವು ಕಾಳುಬಾಯಿ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ಕಾಳುಬಾಯಿ ರೋಗ ಒಂದು ವೈರಸ್ ನಿಂದ ಬರುವಂತಹ ಕಾಯಿಲೆಯಾಗಿದ್ದು ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಕಲುಷಿತಗೊಂಡ ಆಹಾರ ಮತ್ತು ನೀರಿನ ಸೇವನೆಯಿಂದ ಬರುತ್ತದೆ. ನಂತರ ಇದು ಎಲ್ಲಾ ಸೀಳು ಗೊರಸುಳ್ಳ ಪ್ರಾಣಿಗಳಲ್ಲಿ ಕಾಣಿಸುತ್ತದೆ. ಅಂದರೆ ಆಕಳು, ಕುರಿ, ಆಡು, ಹಂದಿ, ಎಮ್ಮೆ, ಎತ್ತುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಒಂದು ವರ್ಷಕ್ಕೆ ಒಂದು ನಮ್ಮ ದೇಶಕ್ಕೆ 4,500 ಕೋಟಿ ರೂಪಾಯಿ ಹಾನಿ ಆಗ್ತಾ ಇದೆ. ಯಾಕಂತಂದರೆ ಒಂದು ಲಸಿಕೆ ತಯಾರು ಮಾಡೋದ್ರಿಂದ, ಒಂದು ಇಂಜೆಕ್ಷನ್ ಟ್ರೀಟ್ಮೆಂಟ್ಲಿಂದ, ಮೂರನೇದು ಇದು ಈ ಗರ್ಭ ಧರಿಸಿದ ಪ್ರಾಣಿಗಳಲ್ಲಿ ಒಂದು ಭಂಜತನ ಆಗುತ್ತೆ, ಗರ್ಭಪಾತನೂ ಆಗುತ್ತೆ. ಆಮೇಲೆ ಉಳುವಂಥ ಎತ್ತುಗಳಲ್ಲಿ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ ಕೂಡ ಇದರದು ಹಾನಿಯಾಗುತ್ತದೆ. ನಂತರ ಕೆಸಲ ಮೇಲೆ ಗಾಯಗಳು ಆಗೋದ್ರಿಂದ ಕೂಡ, ಹಾಲಿನ ಇಳುವರಿ ಕಡಿಮೆ ಆಗೋದ್ರಿಂದ ಕೂಡ ಇದರದು ಇಳುವರಿಯನ್ನು ಕಡಿಮೆ ಆಗೋದ್ರಿಂದ ಕೂಡ ನಮಗೆ ಆರ್ಥಿಕ ಹಾನಿಯಾಗುತ್ತದೆ. ನಂತರ ಇದರ ರೋಗದ ಲಕ್ಷಣಗಳು ಏನಿರ್ತಾವೆ ಅಂತಂದರೆ, ಒಂದೇದು ಮುಖ್ಯವಾಗಿ ಕಾಲು ಬಾಯಿ ರೋಗ, ಬಾಯಿ ಮೇಲೆ ನಾಲಿಗೆ ಮೇಲೆ ಅದರ ಮೇಲೆ ಗಾಯಗಳಾಗೋದು. ನಂತರ ಒಂದು 2 ದಿನ ಕಷ್ಟ ಗಾಯಗಳು ಒಡೆದು ಉಣ್ಣಾಗಿ ಮೇವು ತಿನ್ನಲಾರ್ದನೆ ಸುಮ್ಮನೆ ನಿಂತು ಬಿಡೋದು, ಒಂದೇ ಸಮನೆ ಜಲು ಸೋರುವುದು, ವಿಪರೀತ ಜ್ವರ ಕೂಡ ಇರುತ್ತದೆ. 2-3 ದಿನ ನಂತರ ಕಾಲುಗಳಲ್ಲಿ ಗೊರಸುಗಳ ಮಧ್ಯೆ ಗಾಯವಾಗುತ್ತದೆ. ನಂತರ ಆ 1 ಕಾಲಿಗೆ ಬಂದು 2 ಕಾಲಿಗೆ 3 ಕಾಲಿಗೆ ಬಂದಮೇಲೆ 4 ಕಾಲುಗಳಲ್ಲಿ ಗೊರಸುಗಳ ಮಧ್ಯೆ ಗಾಯವಾಗಿ ಅಲ್ಲಿ ನೊಣಗಳು ಕುಂತ್ಕೊಂಡು ವಾಸನೆ ಹುಳಗಳು ಬಿದ್ದು ವಾಸನೆಯೂ ಆಗುತ್ತದೆ ಈ ರೀತಿ. ನಂತರ ಈ ಒಂದು ನಿರ್ವಹಣೆ ಏನೇ ಯಾವ ರೀತಿ ಮಾಡಬೇಕು ಅಂದ್ರೆ, ಒಂದು ರೋಗಗ್ರಸ್ತ ಪ್ರಾಣಿಗಳನ್ನು, ಆರೋಗ್ಯವಂತ ಪ್ರಾಣಿಗಳನ್ನು ದೂರ ಇಡಬೇಕು. 2ನೇದು ಲಸಿಕೆ. ಈಗ ಎಲ್ಲ ವರ್ಷಕ್ಕೆ 2 ಬಾರಿ ರೈತ ಬಾಂಧವರು ತಪ್ಪದೇ ಲಸಿಕೆ ಮಾಡಿಸಬೇಕು 6 ತಿಂಗಳ ಅವಧಿಯಲ್ಲಿ. ನಮ್ಮ ಒಂದು ಪಶುಸಂಗೋಪನೆ ಇಲಾಖೆ, ಒಂದು KMFನವರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದವರು ಎಲ್ಲ ಬಂದಾಗ, ತಮ್ಮ ಊರಿಗೆ ಬಂದಾಗ, ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಮ್ಮ ಜಾನುವಾರುಗಳನ್ನು ಹಿಡ್ಕೊಂಡು ಲಸಿಕೆ ಹಾಕಿಸಲೇಬೇಕಾಗುತ್ತದೆ. ಈ ರೀತಿಯಾಗಿ ನಾವು ಒಂದು ಈ ರೋಗವನ್ನು, ಪೋಲಿಯೋ ಯಾವ ರೀತಿ ನಾವು ಮನುಷ್ಯರಲ್ಲಿ ನಿರ್ಮೂಲನೆ ಮಾಡಿದ್ದೀವಿ ನಮ್ಮ ದೇಶದಿಂದ, ಅದೇ ರೀತಿಯಾಗಿ ಒಂದು ನಾ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಮಾಡಿದರೆ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ತಿಳಿಸಬಯಸುತ್ತೇನೆ. ನಮಸ್ಕಾರ ರೈತರು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.